ಎಲ್ಲರಿಗೂ ನಮಸ್ತೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ಮೆಂತೆ ಸೊಪ್ಪಿನ ಕೋಸಂಬರಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ವಿಡಿಯೋ ನೋಡ್ತಿದ್ದೀರಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆನ ನೋಡಿ, ಒಂದು ಎರಡು ಗಂಟೆನಾದರೂ ಈ ರೀತಿ ಚೆನ್ನಾಗಿ ನೆನೆಸ್ಬೇಕಾಗತ್ತೆ. ಒಂದು ಎರಡರಿಂದ ಮೂರು ಗಂಟೆ ನೆನೆಸಿದ ನಂತರ ಈ ರೀತಿ ಸಾಫ್ಟ್ ಆಗುತ್ತೆ. ನಂತರ ಇದನ್ನು ನೀರನ್ನು ತೆಗೆದ್ಬಿಟ್ಟು ಬರೀ ಕಡಲೆಬೇಳೆನ ಮಾತ್ರ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನ ನೋಡಿ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ಎಲೆನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ಎಲೆನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನಂತರ ಒಂದು ಟೊಮೊಟೊ ಹಾಗೂ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮೇಲೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ಮತ್ತು ಖಾರ ಅಂದರೆ ಹಸಿರು ಮೆಣಸಿನ್ಕಾಯಿನ ನಿಮ್ಮ ರುಚಿಗನುಸಾರವಾಗಿ ನೀವು ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕ್ಕೋಬೋದು. ಇವಾಗ ಇದಿಷ್ಟನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೆಂತ್ಯ ಸೊಪ್ಪಿನ ಕೋಸಂಬರಿ ತಿನ್ನಲು ಸಿದ್ಧವಾಗುತ್ತೆ. ಮೆಂತ್ಯ ಸೊಪ್ಪನ್ನು ಹಾಕಿರೋದ್ರಿಂದ ಆರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯದಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ನೀವು ಊಟದ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮೆಂತ್ಯ ಸೊಪ್ಪಿನ ಕೋಸಂಬರಿನ ಮಾಡ್ಬೋದಂತ, ನೀವು ಕೂಡ ಮಾಡಿ ನೋಡಿ ಹೇಗಂತಂದ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.